ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದ್ರು ಏನೂ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ. ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ ಭರವಸೆಗಳು ಈಡೇರುತ್ತಿಲ್ಲವೆಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಹೇಳಿದ್ರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಇನ್ನೂ ಬಂದಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಇದು ಕೇವಲ ರಾಜಕೀಯ ಹೇಳಿಕೆ, ರಾಜ್ಯಕ್ಕೆ ಏನು ಅನುದಾನ ಕೊಡಬೇಕು ಅನ್ನೋದನ್ನ ಕೊಟ್ಟಾಗಿದೆ. ಆದ್ರೆ ಸರ್ಕಾರ ಮಾತ್ರ ಸುಳ್ಳು ಹೇಳೋದ್ರಲ್ಲಿಯೇ ಕಾಲಹರಣ ಮಾಡುತ್ತಿದೆ. ಕೇಂದ್ರ ಸರ್ಕಾರದಿಂದ ನೇರವಾಗಿ ಆಯಾ ಇಲಾಖೆಗೆ ಅನುದಾನ ಹೋಗುತ್ತಿದೆ. ಇನ್ನು ಬರಗಾಲ ಕಾಮಗಾರಿ ಸೇರಿದಂತೆ ಯಾವುದೇ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡತಾಗಿಲ್ಲ. ರಾಜ್ಯ ಸರ್ಕಾರ ಅನುದಾನ ಕೊಡತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಅನಗತ್ಯ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ನಾವು ಅನುಮೋದನೆ ಮಾಡಿರುವಂಥ ಹಣ ಬಿಡುಗಡೆ ಮಾಡಿರುವಂಥ ಕಾಮಗಾರಿಯನ್ನು ಕೂಡ ನಿಲ್ಲಿಸಿದ್ದಾರೆ ಮೌಖಿಕ ಆದೇಶದ ಮೇಲೆ. ಹೀಗಾಗಿ ಪ್ರಗತಿ ಸಂಪೂರ್ಣ ಸ್ಥಗಿತ ಆಗಿದೆ, ಶೂನ್ಯ ಆಗಿದೆ. ಮೊನ್ನೆ ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನ್ ಅವರೇ ಮಂಡಿಸಿದರು ವಿಧಾನಸಭೆಯಲ್ಲಿ, ಮಧ್ಯಂತರ ಹಣಕಾಸಿನ ವರದಿಯನ್ನು ಮಂಡನೆ ಮಾಡಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರೇ ಹೇಳಿಕೊಂಡಿದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ 5 ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಅನ್ನುವಂಥ. ಕಳೆದ 5 ವರ್ಷದಲ್ಲಿ ಅದು ಪ್ರತಿ ವರ್ಷ ಹೆಚ್ಚಾಕೊಂತ ಹೋಗಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಕ್ರಿಯೇಷನ್, ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು ಇದು ಆರ್ಥಿಕ ದುಸ್ಥಿತಿಗೆ ಹಿಡಿದ ಕನ್ನಡಿ. ಯಾವಾಗಲೂ ಸರ್ಕಾರದ ಪ್ರಾಶಸ್ತ್ಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಭಾಳ ಮಹತ್ವ ಇರೋದು. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ ಮತ್ತು ರಿಟೈರ್ಡ್ ಪೆನ್ಷನ್ನು ಮತ್ತು ಸಾಲ ತೀರಿಸುವಂಥದ್ದು ಅನೌತ್ಪಾದಕ ಖರ್ಚಾಗಿದೆ. ಇವತ್ತು ಅವ್ರೇನು ಗ್ಯಾರಂಟಿ ಕೊಟ್ಟಿದ್ದಾರೆ, ಈ ವರ್ಷ ಏನು 39,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ಇನ್ನಷ್ಟು ಗ್ಯಾರಂಟಿ ಕೊಡಿ, ನಮ್ದೇನು ತಕರಾರಿಲ್ಲ, ಜನರಿಗೆ ಹೋಗುತ್ತೆ. ಆದರೆ ನೀವು ಎಷ್ಟು ಗ್ಯಾರಂಟಿ ಕೊಡ್ತಿರೋ ಅಷ್ಟು ರೆವೆನ್ಯೂವನ್ನು ಹೆಚ್ಚಿಸ್ಕೋಬೇಕು. ಈಗ ಇದ್ರದ್ದು ಕೂಡ CID ಕೊಟ್ಟಿದ್ದಾರೆ ಬೆಳಗಾವಿದ್ದು, ಅತ್ಯಂತ ಅಮಾನ್ಯ. ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂಥದ್ದು ಒಬ್ಬ ದಲಿತ ಫ್ಯಾಮಿಲಿಗಳಿಗೆ ಈ ಥರ ವಿಧಾನಸಭೆ ನಡೆಯುವಾಗ, ಸುವರ್ಣ ಸೌಧ ನಡೆಯುವಾಗ ಇಡೀ ಸರ್ಕಾರ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲೇ ನಿರ್ಬಿಡಿಯಾಗಿ ಅಮಾನವೀಯ ಕೃತ್ಯವನ್ನು ಇವರು ಮಾಡಿದ್ದಾರೆ. ಅಂದರೆ ಇವ್ರಿಗೆ ಯಾವುದೂ ಭಯನೇ ಇಲ್ಲ ಇವತ್ತು ಈ ಕಳ್ಳು ಕಾಕರಿಗೆ. ಇದೇ ವೇಳೆ ಕೋಲಾರ ಜಿಲ್ಲೆಯ ಮಾಲೂರು ಘಟನೆಯ ಕುರಿತಾಗಿಯೂ ಪ್ರತಿಕ್ರಿಯೆ ನೀಡಿದ ಅವರು, ಇದೊಂದು ಅತ್ಯಂತ ಹೇಯ ಕೃತ್ಯವಾಗಿದೆ, ಇದು ರಾಜ್ಯ ಸರ್ಕಾರದ ವಿಫಲತೆಯ ಕಾರಣ ಎಂದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.